ಮನೆ ಅಧ್ಯಕ್ಷರ ಭಾಷಣ ಶುರು ಮಾಡೋಕ್ಕಿಂತ ಮೊದಲ ನೋಡ್ರಿ ಅಲ್ಲಿ ಯಾರು ಮಿನಿಸ್ಟರ್ ಮೂರು ಮಿನಿಸ್ಟರ್ಗಳಿಲ್ಲ ಅಲ್ಲಿ ಆಯ್ತು ಅಧಿಕಾರಿಗಳಿಲ್ಲ ಹೆಂಗ್ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಧ್ಯಾಹ್ನ ಬರ್ತಾರೆ ಹಾಗೆ ಮಾತಾಡ್ತೀರಾ ಅಲ್ಲ ಅಲ್ಲ ಈ ಕರೆಸರೆ ಅವ್ರಿಗೆ ಇರಬೇಕು ಕೌನ್ಸಿಲ್ ಕಡೆಯಲ್ಲಿ ಹೋಗಿದ್ದಾರೆ ಮಾನ್ಯ ಅಧ್ಯಕ್ಷರೇ ಇವತ್ತು ನಮ್ಮ ಬೆಳಗಾವಿಯಲ್ಲಿ ನಡೆದಿರುವಂತ ಈ ನಮ್ಮ ವಿಧಾನಸಭೆಯ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷ ಚರ್ಚೆಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ನಮಗೆಲ್ಲ ಗೊತ್ತಿರುವಂಗೆ 1956ರಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ 14 ಹೊಸ ರಾಜ್ಯಗಳು 6 ಯೂನಿಯನ್ ಟೆರಿಟರಿಗಳು ಏನಾದವು ಅದರ ಜೊತೆ ಈ 14 ರಾಜ್ಯಗಳಲ್ಲಿ ಒಂದಾಗಿ ನಮ್ಮದು ಉದಯ ಆಯಿತು ಕರ್ನಾಟಕದ ಏಕೀಕರಣಕ್ಕಾಗಿ ಬಹಳ ವರ್ಷದಿಂದ ಕರ್ನಾಟಕದ ಜನ ಏನು ತಡಪಿಸ್ತಾ ಇದ್ರು ಅವರಿಗೆಲ್ಲ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ಉತ್ತರ ಕರ್ನಾಟಕ ಅಂತಂದ್ರೆ ನಮ್ಮ ಈ ಭಾಗದಲ್ಲಿ ಹರಿಹರ ಹೊಳೆಯಿಂದ ಮೇಲಿರುವಂತಹ ಭಾಗ ಬೀದರ್ದಿಂದ ದಾವಣಗೆರೆ ತನಕ ಏನಿದು ಭಾಗ ಐತಿ ಇದಕ್ಕೆ ಉತ್ತರ ಕರ್ನಾಟಕ ಅಂತ ನಾವಿಲ್ಲಿ ಕರಿತೀವಿ ಈ ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಆದ ನಾವು ಜನ ನಮಗ ಕರ್ನಾಟಕದ ಏಕೀಕರಣ ಆಯಿತು ಇದರ ಮೂಲಕ ನಿಜಾಮರಿಂದ ಹೈದರಾಬಾದ್ ಕರ್ನಾಟಕ ಅಂದ್ರೆ ಈಗಿನ ಕಲ್ಯಾಣ ಕರ್ನಾಟಕದಲ್ಲಿ ಏನು ನಿರ್ಲಕ್ಷ್ಯ ಆಗಿತ್ತು ಬಾಂಬೆ ಪ್ರಾವಿನ್ಸ್ ಅಂದ್ರೆ ಈಗಿನ ಕಿತ್ತೂರು ಕರ್ನಾಟಕ ಅಂತ ಏನು ಕರಿತೇವೆ ಇದು ನಾವು ಮುಂಬೈ ಕರ್ನಾಟಕದ ಒಂದು ಭಾಗವಾಗಿದ್ದೀವಿ ಅಲ್ಲಿ ಏನು ನಿರ್ಲಕ್ಷ್ಯ ಆಗಿತ್ತು ಆ ಎಲ್ಲ ನಿರ್ಲಕ್ಷ್ಯ ಈಗ ಕಡಿಮೆ ಆಗ್ತೈತಿ ಅಖಂಡ ಏಕೀಕರಣದ ಕರ್ನಾಟಕದಲ್ಲಿ ನಾವು ಅತ್ಯಂತ ಸಮೃದ್ಧವಾಗಿ ಬೆಳಿತೇವೆ ನಮ್ಮ ಕಷ್ಟ ಎಲ್ಲ ದೂರ ಆಗ್ತಾವು ಅಂತೇಳಿ ನಾವು ಕನಸನ್ನು ಇಟ್ಕೊಂಡು ಬಹಳ ಅಂದ್ರೆ ಬಹಳ ಖುಷಿಯಿಂದ 1956ರಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಪ್ರಕಾರ ಏನಾಯಿತು ಅದರಲ್ಲಿ ಕರ್ನಾಟಕದ ಅಖಂಡ ಕರ್ನಾಟಕದ ಒಂದು ಭಾಗವಾಗಿ ಬಂದ್ವಿ ಆದ್ರೆ ಈ ವಿಚಾರ ಕೇವಲ 1956ರಲ್ಲಿ ಆಗಿದ್ದಲ್ಲ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ನಾವು ವಿಧಾನಸೌಧದಲ್ಲಿದ್ದಾಗ ಸುವರ್ಣಸೌಧದಲ್ಲಿದ್ದಾಗ ಬಹಳಷ್ಟು ಜನ ದಕ್ಷಿಣ ಕರ್ನಾಟಕದ ಬೇರೆ ಬೇರೆ ಕರ್ನಾಟಕದ ನಮ್ಮ ಶಾಸಕರು ಏನಪ್ಪ ಉತ್ತರ ಕರ್ನಾಟಕ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡ್ತಾರೆ ಮುಂದಕ್ಕೆ ಹೋಗ್ಲಿ ಈ ಉತ್ತರ ಕರ್ನಾಟಕ ಇಲ್ಲ ಇದ್ರ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡಬೇಕಾಗ್ತದೆ ನಾನು ಅಷ್ಟು ಸಬ್ಜೆಕ್ಟ್ ನಿಮ್ ಕೊಟ್ಟ ಟೈಮ್ದಲ್ಲಿ ಮುಗಿಸ್ತೇನೆ ಇದಕ್ಕೆ ಬ್ಯಾಕ್ಗ್ರೌಂಡ್ ಕೊಡಬೇಕಾಗ್ತದೆ ಈ ಉತ್ತರ ಕರ್ನಾಟಕದ ಕೂಗು ಅಥವಾ ಈ ಅಖಂಡ ಕರ್ನಾಟಕದ ಕೂಗು ಏನಿತ್ತಲ್ಲ ಇದು 1950ರಲ್ಲಿ ಅಥವಾ 53ರಲ್ಲಿ ಶುರುವಾಗಿದ್ದಲ್ಲ ಇದು ನಮ್ಮ ಧಾರವಾಡದಲ್ಲಿ 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಶುರುವಾಯಿತು ಕರ್ನಾಟಕ ಇನ್ನೂ ಕರ್ನಾಟಕ ಅಂತ ಹೆಸರಾಗಿದ್ದು 1973ರಲ್ಲಿ ಆದ್ರೆ ನಮ್ಮ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ರಹಾ ದೇಶಪಾಂಡೆ ಅವರ ನೇತೃತ್ವದಲ್ಲಿ 1890ರಲ್ಲಿ ಆಯಿತು ಅದರಲ್ಲಿ ಕರ್ನಾಟಕ ನಾವು ಮಾಡಬೇಕು ಅಖಂಡ ಕರ್ನಾಟಕದ ವಿಚಾರ ಅಲ್ಲಿ ಶುರುವಾಯಿತು ಆ ಸಂದರ್ಭದಲ್ಲಿ ನಮ್ಮ ಧಾರವಾಡದಲ್ಲಿ ಉತ್ತರ ಕರ್ನಾಟಕದಲ್ಲಿ ಗುದ್ಲೆಪ್ಪ ಹಳ್ಳಿಕರಿ ಅವರು ಇರ್ಬೋದು ಸಿದ್ದಪ್ಪ ಕಂಬಳಿ ಅವರು ಇರ್ಬೋದು ರಹಾ ದೇಶಪಾಂಡೆ ಅವರು ಇರ್ಬೋದು ಆಲೂರು ವೆಂಕಟರಾಯ್ ಅವರು ಇರ್ಬೋದು ರಂಗರಾವ್ ದಿವಾಕರ್ ಅವರು ಇರ್ಬೋದು ಅಂದಾನಪ್ಪ ಮೆಟ್ಟಿ ಅವರು ಇರ್ಬೋದು ಇಂಥ ಸಾಕಷ್ಟು ನಾಯಕರು ಇದರ ಸಂಬಂಧ ಈ ವಿಚಾರಕ್ಕಾಗಿ ಹೋರಾಟ ಮಾಡಲಿಕ್ಕೆ ಶುರುವಾಡಿದ್ರು 1920ರಲ್ಲಿ ಕರ್ನಾಟಕ ಸ್ಟೇಟ್ ಪೊಲಿಟಿಕಲ್ ಕಾನ್ಫರೆನ್ಸ್ ಅಂತ ಹೇಳಿ ಒಂದಾಯ್ತು ಅದರಲ್ಲಿ ರೆಸೊಲ್ಯೂಷನ್ ಆಯಿತು ಇಲ್ಲ ನಮ್ಮ ಕರ್ನಾಟಕ ಅಖಂಡ ಕರ್ನಾಟಕ ಒಂದಾಗಬೇಕು 21 ಭಾಗಗಳಲ್ಲಿ ಕರ್ನಾಟಕ ಇತ್ತು ದಕ್ಷಿಣ ಕರ್ನಾಟಕ ಮೈಸೂರು ಕರ್ನಾಟಕ ಒಂದಿತ್ತು ಬಳ್ಳಾರಿಯಿಂದ ಹಿಡ್ಕೊಂಡು ಅದೆಲ್ಲ ಮದ್ರಾಸ್ ಪ್ರಾಂತದ ಭಾಗವಾಗಿತ್ತು ಈ ಕಡೆ ಬೀದರು ಗುಲ್ಬರ್ಗಾ ರಾಯಚೂರು ಕೊಪ್ಪಳ ಅವು ನಿಜಾಮನ ಕರ್ನಾಟಕದ ಭಾಗವಾಗಿದ್ವು ನಮ್ಮ ಬಿಜಾಪುರು ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಉತ್ತರ ಕನ್ನಡ ಹಾಗೂ ಬೆಳಗಾವಿ ಇವೆಲ್ಲ ನಾವು ಮುಂಬೈ ಪ್ರಾವಿನ್ಸ್ ಆಗಿದ್ವಿ ನಡು ಬೇರೆ ಬೇರೆ ರಾಜ್ಯದ 21 ಭಾಗ ಇದ್ದಂತ ಈ ರಾಜ್ಯ ನಮ್ದು ಒಂದು ಅಖಂಡ ಕರ್ನಾಟಕ ಆಗಬೇಕಂತೆ 1920ರಲ್ಲಿ ಆಯ್ತು ಆವಾಗ ಧಾರವಾಡದಲ್ಲಿ ಆದಂತ ಈ ಕಾನ್ಫರೆನ್ಸ್ ನಂತರ 1920ನಲ್ಲಿ ಕಾಂಗ್ರೆಸ್ನ ಕಾನ್ಫರೆನ್ಸ್ ಆಯ್ತು ನಾಗ್ಪುರದಲ್ಲಿ 800 ಜನ ಉತ್ತರ ಕರ್ನಾಟಕದಿಂದ ರೆಪ್ರೆಸೆಂಟೇಷನ್ ಹೋದ್ರು ಆ ಕಾಂಗ್ರೆಸ್ನ ಕಾನ್ಫರೆನ್ಸ್ಗೆ ಅವರು ಹೋಗಿ ಅಲ್ಲಿ ಒತ್ತಾಯ ಮಾಡಿದ್ರು ಇಡೀ ಕರ್ನಾಟಕ ಒಂದಾಗಬೇಕಂತೇಳಿ ಅದರಲ್ಲಿ ಆಗಿನ ಕಾಂಗ್ರೆಸ್ನ ಸಭೆಯಲ್ಲಿ ರೆಸೊಲ್ಯೂಷನ್ ಆಯಿತು ಇದು ಉತ್ತರ ಕರ್ನಾಟಕ ಅಖಂಡ ಕರ್ನಾಟಕ ಆಗಬೇಕಂತ ಹೇಳಿ ಅದಾದ ನಂತರ ಆ ಎಲ್ಲ ಪ್ರಯತ್ನದ ನಂತರ 1924ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಅಧಿವೇಶನ ಆಯಿತು ಮಹಾತ್ಮ ಗಾಂಧಿ ಅವರು ಕೇವಲ ಒಂದೇ ಒಂದು ಬಾರಿ ಮಾತ್ರ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅದು ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಅಧಿವೇಶನ ಆದಾಗ
ಆ ಅಧಿವೇಶನ ಆದಂತ ಸಂದರ್ಭದಲ್ಲಿ ಕರ್ನಾಟಕ ಯೂನಿಫಿಕೇಶನ್ ಕಾನ್ಫರೆನ್ಸ್ ಅಂತ ಹೇಳಿ ಬೆಳಗಾಂದಲ್ಲಿ ಅದೇ ಅಧಿವೇಶನದ ಕಾಂಗ್ರೆಸ್ನ ಅಧಿವೇಶನದ ಸ್ಥಳದಲ್ಲೇನ ಒಂದು ಕರ್ನಾಟಕ ಯೂನಿಫಿಕೇಶನ್ ಕಾನ್ಫರೆನ್ಸ್ ಅಂತ ಆಯಿತು. ಅದರ ಅಧ್ಯಕ್ಷ ಸರ್ ಸಿದ್ದಪ್ಪ ಕಂಬಳಿಯವರಾಗಿದ್ದರು. ಆ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಬೆಳಗಾಮಿಂದ ಹಿಡ್ಕೊಂಡು ಇಟ್ಟಿ ಅಖಂಡ ಕರ್ನಾಟಕ ನಿರ್ಮಾಣ ಆಗಬೇಕು ಅನ್ನುವಂಥ ರೆಸೊಲ್ಯೂಷನ್ 1924ರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಪಾಸ್ ಆಗಿತ್ತು ಅಧ್ಯಕ್ಷರೇ. ಆ ರೆಸೊಲ್ಯೂಷನ್ ಅನ್ನ ನೋಡಿ ಆಗಿನ ಸಂದರ್ಭದಲ್ಲಿ ಕವಿಗಳಾದ ನಾರಾಯಣರಾವ್ ಹುಯಿಲ್ಗೊಳವರು ಉದಯವಾಗಲಿ ನಮ್ಮ ಚಲೋ ಕನ್ನಡ ನಾಡು ಅಂತೇಳಿ ಮೊತ್ತ ಮೊದಲ ಬಾರಿಗೆ ಆ ಹಾಡನ್ನು ಹಾಡಿದ್ದು ಇಲ್ಲಿ ನಮ್ಮ ಬೆಳಗಾವಿನ ಈ ಕಾನ್ಫರೆನ್ಸ್ನಲ್ಲಿ. ಇವತ್ತು ನಾವು 2023 ಮುಗಿಸಿ 24ರ ಹೊಸ್ತಿಲದಲ್ಲಿದ್ದೇವೆ. 100 ವರ್ಷ ಆಗ್ತೈತಿ ಕಾಂಗ್ರೆಸ್ನ ಕಾನ್ಫರೆನ್ಸ್ ಇಲ್ಲಿ ಬೆಳಗಾಂದಲ್ಲಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದ ಅಧ್ಯಕ್ಷತೆಯಲ್ಲಿ ಆದಂತಹ ಇಲ್ಲಿ ಕಾನ್ಫರೆನ್ಸ್ ಆಗಿದ್ದು. ಈ ಸಂದರ್ಭದಲ್ಲಿ ನಮ್ಮ ಮಿತ್ರರಾದ ಅಭಯ್ ಪಾಟೀಲ್ ಅವರಿಲ್ಲ, ನಾ ಅವ್ರ ಪರವಾಗಿ ವಿನಂತಿ ಮಾಡ್ತೀನಿ. ಇಲ್ಲ ರಾಜು ಸೇಟ್ ಅವ್ರ ಅದಾರ, ಅವ್ರ ಪರವಾಗಿನೂ ಅಭಯ್ ಪಾಟೀಲ್ ಇದಾರ್ರಿ, ಅವ್ರ ಪರವಾಗಿ ವಿನಂತಿ ಮಾಡ್ತೀನಿ. 100 ವರ್ಷ ಕಾಂಗ್ರೆಸ್ ನ ಅಧಿವೇಶನ ಆಗುವಂತ ಸಂದರ್ಭದಲ್ಲಿ 1,000 ಕೋಟಿ ರೂಪಾಯಿ ಕೊಟ್ಟಿರ ಬೆಳಗಾಮದ ಅಭಿವೃದ್ಧಿಗೆ. ಈ ರೀತಿ ಈ ಕರ್ನಾಟಕದ ಉದಯಕ್ಕೆ ಸಂಬಂಧ ಅವಾಗಿಂದ 1924ರಲ್ಲಿ ಆಯ್ತು. ಅದಾದ ನಂತರ 1950ರಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಆಂಧ್ರಪ್ರದೇಶದಲ್ಲಿ ಶುರುವಾಯಿತು, ತೆಲುಗು ಭಾಷಿಕರದ ಒಂದು ರಾಜ್ಯ ಆಗಬೇಕಂತ ಹೇಳಿ. 1950ರಲ್ಲಿ ಸರ್ಕಾರ ಒಂದು ರೆಸೊಲ್ಯೂಷನ್ ಮಾಡಿ ಒಂದು JVP ಕಮಿಟಿ ಅಂತ ಇತ್ತು. ಜವಾಹರ್ಲಾಲ್ ನೆಹರು ಅವರು, ವಲ್ಲಭಾಯಿ ಪಟೇಲ್ ಅವರು, ಪಟ್ಟಾಭಿ ಸೀತಾರಾಮನ್ ಅವರು, ಅವರು JVP ಕಮಿಟಿ ರಿಪೋರ್ಟ್ ಏನು ಬಂತಂದ್ರೆ ತೆಲುಗು ಮಾತಾಡುವಂತ ಆಂಧ್ರಪ್ರದೇಶ ಒಂದಾಗಬೇಕಂತ ಹೇಳಿ 1953ರಲ್ಲಿ ಆಂಧ್ರಪ್ರದೇಶದ ನಿರ್ಮಾಣ ಆಯಿತು. ಆದರೆ ಕರ್ನಾಟಕದ ಬಗ್ಗೆ ಅವಾಗ ಉದ್ಗಾರ ಬರಲಿಲ್ಲ. ಹಾಗಾಗಿ ಆಗಿನ ಅಂದಾನಪ್ಪ ಮೆಟ್ಟೆಯವರು, ಅವರು ಬಾಂಬೆ ಪ್ರೊವಿನ್ಸ್ನಲ್ಲಿ ಆಗಿನ ಶಾಸಕರಾಗಿದ್ದರು, ಅವರು ರಾಜೀನಾಮೆ ಕೊಟ್ಟು ಧಾರವಾಡದಲ್ಲಿ ಜಕಣಿ ಬಾವಿ ಅಂತಿದೆ, ಆ ಜಕಣಿ ಬಾವಿಯಲ್ಲಿ ಉಪವಾಸ ಕುಂತರು. ಈ ಹೋರಾಟ ಎಷ್ಟು ತೀವ್ರ ಆಯ್ತಂದ್ರೆ ಅದರ ನಂತರ ಲೋಕಲ್ ಬಾಡಿ ಎಲೆಕ್ಷನ್ಸ್ ಆದವು ಇಡೀ ಕರ್ನಾಟಕದಲ್ಲಿ. ಅಂದ್ರೆ ಆಗಿನ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗಿ ಹೋಗ್ಬಿಡ್ತಾವಾಗ, ಯಾಕಂದ್ರೆ ಇಡೀ ಅಖಂಡ ಕರ್ನಾಟಕದ ಕೂಗು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯ್ತು. ಅದನ್ನು ನೋಡಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳು ಅವರು ಎಚ್ಚೆತ್ಕೊಂಡ್ರು. ಅವರು ಫಜಲ್ ಅಲಿ ಅವರ ನೇತೃತ್ವದಲ್ಲಿ, ಸುಪ್ರೀಂ ಕೋರ್ಟಿನ ಅಧ್ಯಕ್ಷರಾಗಿದ್ದರು ಫಜಲ್ ಅಲಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಿದರು. ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ 1953ರಲ್ಲಿ ಬಂತು. ಅದರ ನಂತರ 1956ರಲ್ಲಿ ನಮ್ಮ ಅಕ್ಕ ಮೈಸೂರು ಕರ್ನಾಟಕದ ಹೆಸರಾಗಿ ಮೈಸೂರು ನಮ್ಮ ಅಖಂಡ ಕರ್ನಾಟಕ ನಿರ್ಮಾಣ ಆಯಿತು. ನಾವು ಆ ಸಂದರ್ಭದಲ್ಲಿ ಬಹಳ ಆಸೆ ಕಂಡಿವಿ, ಇಷ್ಟು ದಿನ ಏನು ತೊಂದರೆ ಇತ್ತು ಈ ಎಲ್ಲ ನಮ್ಮ ತೊಂದರೆ ಕಡಿಮೆ ಆಗ್ತೈತಿ, ಇನ್ನು ಮೇಲೆ ನಾವು ಕೂಡ ಸಂಪದ್ಭರಿತವಾಗಿ ಮೈಸೂರು ಕರ್ನಾಟಕದವ್ರು ಹೆಂಗದಾರ, ಮೈಸೂರು ಮಹಾರಾಜರ ಆಡಳಿತದಲ್ಲಿ ಹೆಂಗೆ ಮೈಸೂರು ಬೆಳವಣಿಗೆ ಆಗೈತಿ ಆ ರೀತಿ ನಮ್ದು ಕೂಡ ಬೆಳವಣಿಗೆ ಆಗ್ತಿತ್ತು ಅಂತೇಳಿ. ಇವತ್ತು ನಮ್ಗೆ ಒಂದು ರೀತಿ ಅಳಬೇಕೋ ಅಥವಾ ನಗಬೇಕೋ ಅಂತ ಗೊತ್ತಾಗೋದಿಲ್ಲ. ಅಧ್ಯಕ್ಷರು, ನಾವು ಬೆಂಗಳೂರಿಗೆ ಹೋದಾಗ ನಮಗೆ ಭಾಳ ಖುಷಿ ಆಗ್ತೈತಿ, ಮೈಸೂರಿಗೆ ಹೋದಾಗ ಭಾಳ ಖುಷಿ ಆಕೈತಿ, ನಮ್ಮ ರಾಜ್ಯದ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ನಮಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಅನಿಸ್ತೈತಿ. ಕರ್ನಾಟಕ ನಾವು ಇಡೀ ದೇಶದಲ್ಲಿ ಕೇವಲ 5.5% ಜನಸಂಖ್ಯೆ ಇದ್ರೂ ಕೂಡ ದೇಶದ 8.9% GDPಗೆ ನಾವು ಕಾಂಟ್ರಿಬ್ಯೂಷನ್ ಮಾಡ್ತೇವೆ. 40% ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ನಮ್ಮ ಕರ್ನಾಟಕದಿಂದ ಆಗ್ತೈತಿ. 1 ಇನ್ನೋವೇಷನ್ ಇಂಡೆಕ್ಸ್ದಲ್ಲಿ ನಮ್ಮ ಕರ್ನಾಟಕ ಐತಿ. 2 ಇನ್ನು ಮಿಲ್ಕ್ ಪ್ರೊಡಕ್ಷನ್ದಲ್ಲಿ ಕರ್ನಾಟಕ ಐತಿ. 3 SDG ಇಂಡಿಯಾ ಇಂಡೆಕ್ಸ್ ಸ್ಕೋರ್ದಲ್ಲೈತಿ. 1 ವೆಂಚರ್ ಕ್ಯಾಪಿಟಲ್ ಫಂಡ್ಗಳು ಕರ್ನಾಟಕದಲ್ಲಿ ಅದಾವ. 1 ಸ್ಟಾರ್ಟ್ಅಪ್ ಎಕಾನಮಿ ಕರ್ನಾಟಕದಲ್ಲೈತಿ. 1 ಇನ್ CMM ಲೆವೆಲ್ 15 ಕಂಪ್ನೀಸ್ದಲ್ಲಿ ನಮ್ಮ ಕರ್ನಾಟಕ ಮುಂದೈತಿ. 1 ಇನ್ ಫಾರ್ಚೂನ್ 500 ಕಂಪ್ನಿ ಗೈಡೆನ್ಸ್ದಲ್ಲೈತಿ. ಎಲ್ಲಾದ್ರಲ್ಲೂ ನಂಬರ್ ಒನ್ ಅಂತ ಕರ್ನಾಟಕ ಐತಂತ ಖುಷಿ ಆಗ್ತೈತಿ. ಆದ್ರೆ ನಾವು ನಿಜವಾಗಿ ನೋಡಿದ್ರೆ ಅದೆಲ್ಲೈತಿ, ಅದೆಲ್ಲ ಪೂರ್ತಿ ಬೆಂಗಳೂರಾಗೈತಿ. ನಾವು ಉತ್ತರ ಕರ್ನಾಟಕದಲ್ಲಿ ಏನೂ ಇಲ್ಲ, ಗಂಟಿ ನಮ್ಮ. ಹಾಗಾಗಿ ನಮ್ಗೆ ಒಂದ್ಸತಿ ಖುಷಿ ಆಗ್ಬೇಕು, ಒಂದ್ಸತಿ ದುಃಖ ಆಗ್ಬೇಕು, ಅದ್ರ ಬಗ್ಗೆ ನಮ್ಮ ಕನೆಕ್ಷನ್ ಇದು ಆಗ್ತದೆ. ಈಗ ಸುಮಾರು ನಮ್ಮ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಆ ಸಂದರ್ಭದಲ್ಲಿ ಪೇಪರ್ದಲ್ಲಿ ಬಂತು, ನಮ್ಮ GST ಕಲೆಕ್ಷನ್ದಲ್ಲಿ ನಮ್ಮ ಕರ್ನಾಟಕ ಇಡೀ ದೇಶದಲ್ಲೇ 2 ಆಯ್ತಂತ. ಇದಕ್ಕೆ ಹಿಂದಿರುವಂತ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ರೀತಿ ರಾಜ್ಯದ ಅಭಿವೃದ್ಧಿ ಮಾಡಕ್ಕೆ ಕಾರಣೀಭೂತರಾದ. ಇವತ್ತು ನಮ್ಮ ರಾಜ್ಯದ ಪರ್ ಕ್ಯಾಪಿಟಾ ಇನ್ಕಮ್ ಮಾನ್ಯ ಅಧ್ಯಕ್ಷರೇ ಇಡೀ ದೇಶದಲ್ಲಿ
ನಮ್ಮ ರಾಜ್ಯದ ಪರ್ ಕ್ಯಾಪಿಟಾ ಇನ್ಕಮ್ ಹೈಯೆಸ್ಟ್ ಐತಿ. ಇವತ್ತು ನಮ್ಮ ಬೆಂಗಳೂರಿನ ಪರ್ ಕ್ಯಾಪಿಟಾ ಇನ್ಕಮ್ ನಾವು ತಗೊಂಡಿವಿ ಅಂತಂದ್ರೆ 621,000 ಐತಿ. 21,000 621,000 ಬೆಂಗಳೂರಿನ ಕ್ಯಾಪಿಟಲ್ ಇದ್ರೆ ನಂಬರ್ ಟೂ ಯಾವ್ದೈತಿ? ನಂಬರ್ ಟೂ ದಕ್ಷಿಣ ಕನ್ನಡ ಐತಿ. ನಂಬರ್ ತ್ರೀ ಯಾವ್ದೈತಿ? ಉಡುಪಿ. ನಂಬರ್ ಫೋರ್ ಚಿಕ್ಕಮಗಳೂರು. ನಂಬರ್ ಫೈವ್ ಬೆಂಗಳೂರು ರೂರಲ್. ನಂಬರ್ ಸಿಕ್ಸ್ ಶಿವಮೊಗ್ಗ. ನಂಬರ್ ಸೆವೆನ್ ಕೊಡಗು. ನಂಬರ್ ಎಂಟು ತುಮಕೂರು. ನಂಬರ್ ಹತ್ತು ರಾಮನಗರ. ನಂಬರ್ ಹನ್ನೊಂದು ಮಂಡ್ಯ. ಹಿಂದೆ ಐತಲ್ಲ ಉದ್ದೆ ಎಲ್ಲ ನಮ್ದು ಎಲ್ಲಿಂದ ಲಿಸ್ಟ್ ಶುರು ಆಕೈತಪ್ಪ? ಉತ್ತರ ಕರ್ನಾಟಕದವ್ರದು ಕಲಬುರಗಿ 124,000. ಎಲ್ಲದಕ್ಕಿಂತ ಹಿಂದೆ ಉಳಿದ ಜಿಲ್ಲೆ. ಇನ್ಕಮ್ ಇಡೀ ದೇಶದಲ್ಲಿ ಹೆಚ್ಚಾಯ್ತು ಅಂತ ಹೇಳಿ ಅದೇ ರೀತಿ ನಮ್ಮ ಜಿಲ್ಲೆಗಳ ಪರಿಸ್ಥಿತಿ, ನಮ್ಮ ಉತ್ತರ ಕರ್ನಾಟಕದ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಮನಸ್ಸಿಗೆ ಬಹಳ ಅಂದ್ರೆ ಬಹಳ ದುಃಖ ಆಗ್ತದೆ. ನಾವು ಇವತ್ತು ಹೇಳ್ತಾ ಇದ್ದೀವಿ.